ನಮಸ್ಕಾರ. ಬೆಂಗಳೂರಿನ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಿನ ಕೆಲವು ಕಡೆ ಇವತ್ತು ಭಾರಿ ಮಳೆಯಾಗಿದೆ. ವರ್ತೂರು ಕೋಡಿ ಬಳಿ ಇವತ್ತು ಮಧ್ಯಾಹ್ನ ಅರ್ಧ ಗಂಟೆ ಸುರಿದ ಭಾರಿ ಮಳೆಗೆ ರಸ್ತೆಯಲ್ಲಿ ಮಳೆ ನೀರು ಸಂಗ್ರಹವಾಗಿತ್ತು. 3-4 ಅಡಿ ಮಳೆ ನೀರಿನಲ್ಲಿ ವಾಹನಗಳು ಓಡಾಡಬೇಕಾಯಿತು. ಇನ್ನು ನಲ್ಲೂರಹಳ್ಳಿ ಮೆಟ್ರೋ ನಿಲ್ದಾಣದ ಒಳಗೇನೆ ಮಳೆ ನೀರು ನುಗ್ಗಿದೆ. ಕೆಆರ್ಪುರದಿಂದ ವೈಟ್ ಫೀಲ್ಡ್ ಮಾರ್ಗದ ನಲ್ಲೂರಹಳ್ಳಿ ಮೆಟ್ರೋ ನಿಲ್ದಾಣದ ಒಳಗೆ ಮಳೆ ನೀರು ಹೋಗಿ ಪ್ರಯಾಣಿಕರಿಗೆ ತೊಂದರೆಯಾಯಿತು. ಪ್ಲಾಟ್ಫಾರ್ಮ್ ಹಾಗೂ ಟಿಕೆಟ್ ಕೌಂಟರ್ ಒಳಗೆ ನೀರು ನುಗ್ಗಿತ್ತು. ಮಳೆ ನೀರು ಹೊರಹಾಕೋದಕ್ಕೆ ಸಿಬ್ಬಂದಿ ಪರದಾಡಿದ್ರು. ಬೆಂಗಳೂರಲ್ಲಿ ಇನ್ನು 2 ದಿನ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಸಂಜೆ ರಾತ್ರಿ ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನು ಮಳೆಯಿಂದ ಏರ್ಪೋರ್ಟ್ಗೆ ಬರಬೇಕಿದ್ದ ವಿಮಾನಗಳನ್ನು ಕೆಲ ಕಾಲ ಡೈವರ್ಟ್ ಮಾಡಲಾಗಿತ್ತು. ಭಾರಿ ಮಳೆಗೆ ರಸ್ತೆಯಲ್ಲೆಲ್ಲ ಮಳೆ ನೀರು ಇದ್ರೆ ಈಗ ಈ ಒಂದು ಮಳೆ ನೀರಿಗೆ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ, ಈ ವ್ಯಕ್ತಿ ಮಳೆ ನೀರಿಗೆ ಕೊಚ್ಕೊಂಡು ಹೋಗಿರುವಂಥದ್ದು ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ. ಆರೆಂಜ್ ಶರ್ಟನ್ನು ಹಾಕ್ಕೊಂಡಿರುವಂತಹ ಈ ವ್ಯಕ್ತಿ ಅಲ್ಲಿ ಗಾಡಿಯನ್ನು ಆ ಕಡೆ ತೆಗೆದುಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಗಾಡಿಯನ್ನು ತಿರುಗಿಸ್ತಾರೆ. ಆ ಸಂದರ್ಭದಲ್ಲಿ ಈಗ ಆ ಒಂದು ಸಂದರ್ಭದಲ್ಲಿ ವ್ಯಕ್ತಿ ಕೊಚ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಏನಾಗಿದೆ ಅನಂತರದ ಅಪ್ಡೇಟ್ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಈತ ಪಕ್ಕಾ